ಹಾಯ್ ಎಲ್ಲರಿಗೂ, ವೆಲ್ಕಮ್ ಟು ಕೆಎಫ್ಐ ಟಾಕ್ಸ್. ಸೊ ಕ್ರಾಂತಿ ಸಿನಿಮಾದ ಬಗ್ಗೆ ಒಂದಷ್ಟು ವಿಷಯಗಳನ್ನ ಮಾತಾಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಿನ್ನೆ ಒಂದು ಸಾಂಗ್ ರಿಲೀಸ್ ಆಯಿತು, ತುಂಬ ಚೆನ್ನಾಗಿದೆ ಸಾಂಗ್, ಅದ್ರ ಬಗ್ಗೆ ಜಾಸ್ತಿ ಮಾತಾಡೋದು ಬೇಡ, ಸಾಂಗ್ ಇಸ್ ಗುಡ್. ಸೊ ಈ ಸಾಂಗ್ ರಿಲೀಸ್ ಈವೆಂಟ್ನ ಹೊಸಪೇಟೆನಲ್ಲಿ ನಿನ್ನೆ ಮಾಡಿದ್ರು ನಿನ್ನೆ. ಸೊ ಒಂದು ರೋಡ್ ಮಧ್ಯದಲ್ಲಿ ಈ ಒಂದು ಈವೆಂಟ್ ನಡೀತು, ಕ್ರೌಡ್ ಮಧ್ಯದಲ್ಲಿ. ನಿಮ್ಗೆಲ್ಲರೂ ಗೊತ್ತಿರ್ಬೋದು ಕ್ರಾಂತಿ ಸಿನಿಮಾಗೆ ಮೀಡಿಯಾದಿಂದ ಸಪೋರ್ಟ್ ಸಿಗ್ತಿಲ್ಲ. ಸೊ ಆದ್ರಿಂದ ಸಾಕಷ್ಟು ಪ್ರಮೋಷನ್ಸ್ ಏನೇನಿದೆ ಅದು ಕ್ರೌಡ್ ಮಧ್ಯದೇ ಆಗಬೇಕಾಗತ್ತೆ, ಜನರಿಗೆ ತಲುಪಬೇಕಂದ್ರೆ ಸಿನಿಮಾ. ಸೊ ಅದೇ ಒಂದು ನಿಟ್ಟಿನಲ್ಲಿ ಬೇರೆ ಬೇರೆ ಡಿಸ್ಟ್ರಿಕ್ಸ್ಗೆ ವಿಸಿಟ್ ಮಾಡ್ತಾ ಇದ್ದಾರೆ ಚಿತ್ರತಂಡದವರು. ಸೊ ನಿನ್ನೆ ಒಂದು ಸಾಂಗ್ ರಿಲೀಸ್ಗೋಸ್ಕರ ಹೊಸಪೇಟೆನಲ್ಲಿ ಒಂದು ಈವೆಂಟ್ ಮಾಡಿದ್ರು, ಮ್ಯಾಸಿವ್ ಗ್ಯಾದರಿಂಗ್. ಆ ಕ್ರೌಡ್ ನೋಡಿದ್ರೆ ಸಿಕ್ಕಾಪಟ್ಟೆ ಜನ ಸೇರಿದ್ರು. ಏನಿಲ್ಲ ಅಂದ್ರೂ ಒಂದು 20-25 ಸಾವಿರ ಜನ ರೋಡ್ ಮೇಲೆ ನಿಂತಿದ್ರು ಅಂತ ಕಾಣಿಸುತ್ತೆ, ಅಷ್ಟರ ಮಟ್ಟಿಗೆ ಜನ ಕಾಣಿಸ್ತಾ ಇದ್ರು ನಿನ್ನೆ. ಸೊ ಸಖತ್ ಎನರ್ಜೆಟಿಕ್ ಆಗಿತ್ತು ಒಂದು ಜಾಗ ಅಂತಾನೆ ಹೇಳ್ಬೋದು. ಮ್ಯಾಸಿವ್ ರೆಸ್ಪಾನ್ಸ್, ಹೊಸಪೇಟೆ ಬಳ್ಳಾರಿ ಬಾರ್ಡರ್ ಡಿಸ್ಟ್ರಿಕ್ಟ್, ಕನ್ನಡಕ್ಕೆ ಎಷ್ಟು ಸಪೋರ್ಟ್ ಮಾಡ್ತಾರೋ ಅಷ್ಟೇ ಸಪೋರ್ಟ್ ಬೇರೆ ಭಾಷೆಗೂ ಸಿಗತ್ತೆ ಆ ಒಂದು ಡಿಸ್ಟ್ರಿಕ್ಟಲ್ಲಿ. ಬಟ್ ಅಲ್ಲಿ ಈ ಥರ ಒಂದು ಕ್ರೇಜ್ ಹುಟ್ಟಿಸೋದು ಒಂದು ತುಂಬನೇ ಒಂದು ಇಂಪಾರ್ಟೆಂಟ್ ವಿಷಯ ಆಗುತ್ತೆ. ಆ ಒಂದು ಅಚೀವ್ಮೆಂಟ್ ಏನಿದೆ ಕ್ರಾಂತಿ ಸಿನಿಮಾ ತಂಡದಿಂದ ನಿನ್ನೆ ಆಗಿತ್ತು ಅಂತ ಹೇಳ್ತೀನಿ. ಸೊ ಎಲ್ಲ ಚೆನ್ನಾಗಿ ನಡೀತಾ ಇತ್ತು, ನಾನಂತೂ ಕ್ರೌಡ್ ನೋಡಿ ಸಿಕ್ಕಾಪಟ್ಟೆ ಖುಷಿ ಪಟ್ಟೆ. ಬಟ್ ಏನು ನಡೆದಿದೆಯಪ್ಪ ಅಂದರೆ ಒಂದು ಆಗಬಾರ್ದಂಥ ಒಂದು ಘಟನೆ ನಡೆದಿದೆ. ಸೊ ಯಾರೋ ಒಬ್ರು ಕ್ರೌಡಲ್ಲಿ ಇದ್ದಂಥವ್ರು ಅವರು ತಮ್ಮ ಪಾದರಕ್ಷೆಯನ್ನು ತಗೊಂಡು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರ ಮೇಲೆ ಎಸ್ತಿದ್ದಾರೆ. ಸೊ ನೋಡಿ ನನಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು. ಮೊದಲನೇದಾಗಿ ದರ್ಶನ್ ಅವ್ರನ್ನ ಅಪ್ರಿಷಿಯೇಟ್ ಮಾಡ್ತೀನಿ, ಯಾಕೆಂದರೆ ಆ ಥರ ಒಂದು ಅವಮಾನ ತಗೊಂಡು ಕೂಡ ನೆಕ್ಸ್ಟ್ ಸೆಕೆಂಡ್ ಕೂಡ ಅವರು ಏನೋ ಒಂದು ಚೂರು ಕೂಡ ರಿಯಾಕ್ಷನ್ಸ್ ತೋರಿಸ್ತಿಲ್ಲ. ಯೂಶಲಿ ಈ ಥರ ಆದಾಗ ಕೋಪ ಮಾಡ್ಕೊಳ್ಳೋದು ಅಥವಾ ಏನು ರಿಯಾಕ್ಷನ್ ಬರುತ್ತೆ ಜನರಿಂದ ಅಥವಾ ಅದನ್ನು ಯಾರು ರಿಸೀವ್ ಮಾಡ್ಕೊಂಡಿದ್ದಾರೆ ರಿಯಾಕ್ಷನ್ಸ್ ಹೇಗೆ ಬರುತ್ತೆ ಅಂತ ನೀವು ಇಮ್ಯಾಜಿನ್ ಮಾಡ್ಕೊಳ್ಬೋದು. ಬಟ್ ಅಷ್ಟು ದೊಡ್ಡ ಸ್ಟಾರ್ ಆಗಿದ್ರು ಕೂಡ ತುಂಬಾ ತಾಳ್ಮೆಯಿಂದ ಬಿಹೇವ್ ಮಾಡಿದ್ರು. ಸೊ ಅವರ ರಿಯಾಕ್ಷನ್ ಯಾವ ಥರ ಇತ್ತಪ್ಪ ಅಂದರೆ ಅದಾದಮೇಲೂ ಕೂಡ ಇದೆಲ್ಲ ಸಾಕಷ್ಟು ನೋಡಿದ್ದೀನಿ ನಾನು, ಇದೇನು ಹೊಸ್ತಲ್ಲ, ಮುಂದೆ ನಡೆಯೋಣ ಅನ್ನೋ ಒಂಥರ ರಿಯಾಕ್ಷನ್ ಇತ್ತು ಅದು. ಸೊ ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡ್ತೀನಿ. ಬಟ್ ಡೆಫಿನೆಟ್ಲಿ ಈ ಥರ ನಡೀಬಾರ್ದಾಗಿತ್ತು. ಇದು ಸಾಕಷ್ಟು ಡಿಸ್ಕಷನ್ಸ್ ನಡೀತಾ ಇದೆ, ಆ ಸ್ಟಾರ್ ಫ್ಯಾನ್ಸ್ ಮಾಡಿರೋದು, ಈ ಸ್ಟಾರ್ ಫ್ಯಾನ್ಸ್ ಮಾಡಿರೋದು, ಖಂಡಿತ ಅಲ್ಲ. ಈ ಥರ ಕೆಲಸ ಮಾಡಿರೋರು ಡೆಫಿನೆಟ್ಲಿ ಯಾವ ಸ್ಟಾರ್ನ ಫ್ಯಾನ್ ಕೂಡ ಆಗಿರಲ್ಲ. ಸೊ ಇದನ್ನು ನಾನು ಕನ್ನಡ ವಿರೋಧಿ ನಡೆ ಅಂತ ನಾನು ಹೇಳ್ತೀನಿ. ಸೊ ಡೆಫಿನೆಟ್ಲಿ ಇದು ಯಾಕೆಂದರೆ ಫ್ಯಾನ್ಸ್ ಮಾಡೋವಂಥ ಕೆಲಸ ಅಲ್ಲ. ಒಂದು ಅವ್ರು ತಮ್ಮ ಪಾದರಕ್ಷಣೆ ಬೇರೆಯವ್ರ ಮೇಲೆ ಎಸಿತಾರಂದ್ರೆ ಅವ್ರ ಮನಸ್ಸೊಳಗೆ ಎಷ್ಟರ ಮಟ್ಟಿಗೆ ಕಲ್ಮಶ ತುಂಬಿಕೊಂಡಿರ್ಬೋದು, ಎಷ್ಟು ದೃಢ ನಿರ್ಧಾರ ಮಾಡಿರ್ಬೋದು ಬೇರೆಯವ್ರಿಗೆ ಹಿಂಸೆ ಮಾಡಬೇಕು ಅಥವಾ ಬೇರೆಯವ್ರಿಗೆ ಕೆಟ್ಟದ್ದು ಬಯಸಬೇಕು ಅನ್ನೋ ಒಂದು ಎಷ್ಟು ಯೋಚನೆ ಇರುತ್ತೆ ಅವ್ರ ಮನಸ್ಸೊಳಗೆ ಅಂತ ನೀವು ಇಮ್ಯಾಜಿನ್ ಮಾಡ್ಕೊಳ್ಬೋದು. ಡೆಫಿನೆಟ್ಲಿ ಯಾವುದೋ ಒಂದು ಸ್ಟಾರ್ನ ಫ್ಯಾನ್ ಆಗಿರಲಿ ಈ ಥರ ಒಂದು ಕೆಲಸನ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಸೊ ನೋಡಿ ತುಂಬ ಬೇಜಾರಾಯಿತು ನನಗೆ, ಯಾಕೆಂದರೆ ಈ ಒಂದು ಸಿನಿಮಾ ತಂಡ ಏನಿದೆ, ಸೊ ಇವತ್ತು ಬಳ್ಳಾರಿನಲ್ಲಿದೆ, ನಾಳೆ ಬೆಳಗಾವಿಗೆ ಹೋಗಿ ಅಲ್ಲೊಂದಷ್ಟು ಇವೆಂಟ್ಸ್ ಮಾಡ್ತಾ ಇದ್ದಾರೆ. ನೀವು ಬೆಳಗಾವಿನಲ್ಲಿ ಹೇಗೆ ನಡೀತಾ ಇದೆ, ಏನು ನಡೀತಾ ಇದೆ ಅಂತ ನಿಮಗೆ ನಾನು ಎಕ್ಸ್ಪ್ಲೇನ್ ಮಾಡೋದು ಬೇಕಾಗಿಲ್ಲ. ಸೊ ನೀವಾಗಲೇ ನೋಡಿದ್ದೀರ. ಸೊ ಪೊಲಿಟಿಷಿಯನ್ಸ್ ಕೂಡ ಅಲ್ಲಿ ಹೋಗೋಕ್ಕೆ ಇಷ್ಟಪಡ್ತಿಲ್ಲ, ಕರ್ನಾಟಕ ಪೊಲಿಟಿಷಿಯನ್ಸ್. ಸೊ ಅಂಥದ್ರಲ್ಲಿ ಒಂದು ಚಿತ್ರತಂಡ ಒಂದು ಹೀರೋ, ಎಸ್ ಕರ್ನಾಟಕಕ್ಕೆ ಸೇರಿರೋದು ಬೆಳಗಾವಿ ಅನ್ನೋ ಒಂದು ಇಂಟೆನ್ಷನಿಂದ, ಅದ್ರ ಜೊತೆಗೆ ಫಿಲಮ್ ಪ್ರಮೋಷನ್ ಕೂಡ ಮಾಡೋಣ ಅಂತ ಆ ಒಂದು ಜಾಗಕ್ಕೆ ಒಂದು ಹೋಗಿ ಶಕ್ತಿ ಪ್ರದರ್ಶನ ಮಾಡೋಣ ಅನ್ನೋ ಒಂದು ಥಾಟ್ ಬಂದಿದ್ದಿಲ್ಲ, ಆ ಒಂದು ಥಾಟ್ಗೆ ಅಪ್ರಿಷಿಯೇಟ್ ಮಾಡಬೇಕು. ಸೊ ಈ ಥರ ಒಂದು ಕೆಲಸಗಳು ಮಾಡ್ತಿರ್ಬೇಕಾದ್ರೆ ಈ ಥರ ಒಂದು ಅಡಚಣೆ ತುಂಬನೇ ಬೇಜಾರಾಯಿತು. ಸೊ ಡೆಫಿನೆಟ್ಲಿ ನಡಿಬಾರ್ದಾಗಿತ್ತು, ನಡೀತು. ಅದು ಯಾರು ಮಾಡಿದಾರೋ ಅವ್ರಿಗೊಂದು ನಿಜವಾಗ ಅವ್ರಿಗೇನು ಹೇಳಬೇಕು ಗೊತ್ತಾಗ್ತಿಲ್ಲ ನನಗೆ. ಸೊ ನಮ್ಮ ಸಪೋರ್ಟ್, ನನ್ನ ಸಪೋರ್ಟ್ ಕ್ರಾಂತಿ ಸಿನಿಮಾ ಚಿತ್ರತಂಡಕ್ಕೆ ಖಂಡಿತವಾಗ್ಲೂ ಇದೆ. ಬೆಳಗಾವಿನಲ್ಲಿ ಇದಕ್ಕಿಂತ ಒಂದು ದೊಡ್ಡ ಶೋ ನಡೀಲಿ, ಇದಕ್ಕಿಂತ ಒಂದು ದೊಡ್ಡ ಕ್ರೌಡ್ ಗ್ಯಾದರಿಂಗ್ ಆಗಲಿ ಅಂತ ನಾನು ವಿಶ್ ಮಾಡ್ತೀನಿ. ಸೊ ಇದೇನೋ ಒಂದು ಸಕ್ಸಸ್ನ ಮುನ್ಸೂಚನೆ ಥರ ಕಾಣಿಸ್ತದೆ ಈ ಒಂದು ಅಡಚಣೆಗಳು, ಚಿಕ್ಕ ಚಿಕ್ಕ ಅಡಚಣೆಗಳು. ಸೊ ಆಲ್ ದ ಬೆಸ್ಟ್ ಟು ಕ್ರಾಂತಿ, ಇನ್ನೊಂದು ದೊಡ್ಡ ದೊಡ್ಡ ಈವೆಂಟ್ಸ್ ಮಾಡಲಿ ಅಂತ ಹೇಳ್ತಾ ಇನ್ನು ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಏನಿಸ್ತು ಈ ಒಂದು ಈವೆಂಟ್ ಬಗ್ಗೆ, ಈ ಒಂದು ಏನೊಂದು ಇನ್ಸಿಡೆಂಟ್ ನಡೆದಿದೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ನಡಿಬೇಕಾಯ್ತಾ ಈ ಥರ, ಯಾರು ಮಾಡಿರ್ಬೋದು ನಿಮ್ಮ ಪ್ರಕಾರ, ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಕೀಪ್ ವಾಚಿಂಗ್ ಕೆಎಫ್ಐ ಟಾಕ್ಸ್.